ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಕೂಡ ಮನುಕುಮಾರ್ ಜಿಯನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಕೂಡ ಯಾರಿಗೆ ಮೊದಲ ಕಂತಿನ ಹಣ ಬಂದಿಲ್ಲ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಬಹುದು. ಗುಡ್ ನ್ಯೂಸ್ ಏನು ಅಂತ ನೀವು ಕೇಳ್ತಿರಬಹುದು. ಸೋ ಗುಡ್ ನ್ಯೂಸ್ ಅನ್ನು ಹೇಳೋದಕ್ಕಿಂತ ಮುಂಚೆ ಸೋ ನಾನು ಆಲ್ರೆಡಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸೋ ಅದರಲ್ಲಿ ನಿಮಗೆ ಯಾವ ಒಂದು ರೀಸನ್ ಗೆ ಬಂದಿರೋದಿಲ್ಲ ಸೋ ಏನನ್ನು ನೀವು ಕಡ್ಡಾಯವಾಗಿ ಮಾಡಬೇಕು ಅಂತ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೋ ನಿಮಗೆ ಯಾರಿಗಾದರೂ ಇನ್ನು ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಆ ವಿಡಿಯೋನ ತಪ್ಪದೆ ನೋಡಿ. ಆ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೋ ಈ ವಿಡಿಯೋದಲ್ಲಿ ಈ ವಿಡಿಯೋ ವಿಷಯಕ್ಕೆ ಬರೋದಾದ್ರೆ ನೋಡಿ ಸ್ನೇಹಿತರೆ ಯಾರಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಇವತ್ತು ಕೂಡ ಸುಮಾರು ಜನರಿಗೆ ಒಂದು ಅಮೌಂಟ್ ಬಂದಿರುವಂತದ್ದು ಅಂದ್ರೆ ಎಲ್ಲರಿಗೂ ಕೂಡ ಬಂದಿದೆ ಅಂತ ಹೇಳೋದಕ್ಕಾಗಲ್ಲ. ಸುಮಾರು ಜನರಿಗೆ ಒಂದು ಅಮೌಂಟ್ ಬಂದಿರುವಂತದ್ದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವತ್ತು ಕಾಮೆಂಟ್ ಮಾಡಿರುವಂತದ್ದು ಇವತ್ತು ಬೆಳಗ್ಗೆ ಮಾಡಿರುವಂತ ಒಂದು ವಿಡಿಯೋಸ್ಗೆ ಕಾಮೆಂಟ್ ಅನ್ನು ಮಾಡಿರುವಂತದ್ದು. ಸುಮಾರು ಜನರಿಗೆ ಈ ಒಂದು 2000 ರೂಪಾಯಿ ಗೃಹಲಕ್ಷ್ಮಿ ಯಾರಿಗೆ ಹಣ ಬಂದಿರಲಿಲ್ಲ. ಸೊ ಇವತ್ತು ಅಂದರೆ ಶನಿವಾರ ಬಂದಿರುವಂಥದ್ದು. ಸೊ ನೀವು ಚೆಕ್ ಮಾಡ್ಕೋಬೋದು, ಮನೆಯಲ್ಲೇ ಕೂತ್ಕೊಂಡು ನೀವು ಚೆಕ್ ಮಾಡ್ಕೋಬೋದು, ಅಥವಾ ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಂದಿರುತ್ತೆ. ಬಂದಿಲ್ಲ ಅಂದರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಇವಾಗ ನಮಗೆ ತಿಳಿಸ್ಕೊಡ್ತೀನಿ. ಎರಡು ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು, ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಕೊಡುವಂಥ ಲೈಕ್ ಮತ್ತು ನಾವು ಸಬ್ಸ್ಕ್ರೈಬಿಂದ ನಾವು ಡೈಲಿ ಕಂಟೆಂಟ್ ನಾವು ಕೊಡೋದಕ್ಕೆ ಸಹಾಯ ಆಗುತ್ತೆ. ಸ್ನೇಹಿತರೆ ನಾನು ನಿಮಗೆ ತುಂಬ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದೆ, ಈ ಮೂರು ಕಂಡೀಷನ್ಸ್ಗಳು ಪಾಸ್ ಆದರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ ಅಂತ ನಿಮಗೆ ಸುಮಾರು ವಿಡಿಯೋಸ್ಗಳಲ್ಲಿ ತುಂಬ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರಂತೆ ಇಲ್ಲಿ ಕೆಲವರಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬಂದಿರುವಂಥದ್ದು, ಇನ್ನೂ ಕೆಲವರಿಗೆ ಯಾರಿಗೆ ಬಂದಿರೋದಲ್ಲ ನಾಳೆ ನಾಡ್ದು ಈ ಥರ ಒಂದು ವಾರದ ಒಳಗಡೆ ಬರುತ್ತೆ ಅಂತ ಸರ್ಕಾರ ತಿಳಿಸ್ಕೊಟ್ಟಿರುವಂಥದ್ದು. ಆ ಮೂರು ಕಂಡೀಷನ್ಸ್ ಪಾಸ್ ಆದರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ. ಆ ಮೂರು ಕಂಡೀಷನ್ಸ್ಗಳು ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ಆ ಮೂರು ಕಂಡೀಷನ್ಸ್ಗಳು ಪಾಸ್ ಆದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಇಲ್ವಾ ಅಂತ ಸೊ ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರುತ್ತೆ. ಸೊ ಓಕೆನಾ, ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಬ್ಯಾಂಕ್ ಕಡೆಯಿಂದ ಬರುವಂಥ ಮೆಸೇಜ್ ಅಂದರೆ ನಿಮ್ಮ ಅಕೌಂಟ್ಗೆ ಬಂದಿರುವಂಥ ದುಡ್ಡಿನ ಒಂದು ಮೆಸೇಜ್ ಏನಿರುತ್ತೆ ಅಂದರೆ ಕ್ರೆಡಿಟ್ ಆಗಿರುವಂಥ ಒಂದು ಅಮೌಂಟ್ ಮೆಸೇಜ್ ಏನಿರುತ್ತೆ ಅದು ಬ್ಯಾಂಕ್ ಕಡೆಯಿಂದ ಕೆಲವು ಟೈಮ್ ಬರೋದಿಲ್ಲ, ಸರ್ವರ್ ಪ್ರಾಬ್ಲಮಿಂದ ಕೆಲವು ಟೈಮ್ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಅಮೌಂಟ್ ಬಂದಿದ್ರು ಕೂಡ ನಿಮಗೆ ಅಮೌಂಟ್ ಬಂದಿದ್ರು ಕೂಡ ಒಂದು ಮೆಸೇಜ್ ಬರದೇ ಇರೋ ಕಾರಣ ನಿಮಗೆ ಗೊತ್ತಾಗಿರೋದಿಲ್ಲ. ಸೊ ಓಕೆನ, ಸೊ ಹಾಗಾದರೆ ನೀವು ಮೊಬೈಲಲ್ಲೇ ಮನೆಯಲ್ಲೇ ಕೂತ್ಕೊಂಡು ಹೇಗೆ ನಿಮ್ಮ ಹಣವನ್ನು ಚೆಕ್ ಮಾಡ್ಕೋಬೋದು, ನಿಮ್ಮ ಬ್ಯಾಂಕಿಗೆ ಬಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಎರಡು ರೀತಿಯಾಗಿ ಚೆಕ್ ಮಾಡ್ಕೋಬೋದು. ಒಂದು ಮಿಸ್ಡ್ ಕಾಲ್ ಕೊಡುವ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ಇನ್ನು ಎರಡನೇದಾಗಿ ನಿಮ್ಮ ಒಂದು ಬ್ಯಾಂಕಿನ ಇ ಪಾಸ್ಬುಕ್ ಅಂದರೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇ ಪಾಸ್ಬುಕ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ಮೊದಲನೇದಾಗಿ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂದರೆ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಆ ಒಂದು ಸರ್ಚ್ ಬಾಕ್ಸಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ನಂಬರ್ ಅಂತ ಹೊಡಿಬೇಕಾಗುತ್ತೆ. ಅಂದರೆ ನಿಮ್ಮದು ಎಸ್ ಬಿ ಐ ಬ್ಯಾಂಕ್ ಆಗಿದ್ದರೆ ಎಸ್ ಬಿ ಐ ಬ್ಯಾಂಕ್ ಬ್ಯಾಲೆನ್ಸ್ ಎನ್ಕ್ವೈರಿ ನಂಬರ್ ಅಂತ ಹೊಡಿಬೇಕಾಗುತ್ತೆ. ಸೊ ಅದಾದ ನಂತರ ನಿಮ್ಮದು ಏನು ಕೆನರಾ ಬ್ಯಾಂಕ್ ಆಗಿದ್ದರೆ ಕೆನರಾ ಬ್ಯಾಂಕ್ ಬ್ಯಾಲೆನ್ಸ್ ಎನ್ಕ್ವೈರಿ ನಂಬರ್ ಅಂತ ನೀವು ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೆ ಆ ಬ್ಯಾಂಕ್ ನೇಮಿನ ಮುಂದೆ ಬ್ಯಾಲೆನ್ಸ್ ಎನ್ಕ್ವೈರಿ ನಂಬರ್ ಅಂತ ಹಾಕಿ, ಇಲ್ಲಿ ನಾನು ಎಕ್ಸಾಂಪಲ್ಗೆ ಯೂನಿಯನ್ ಬ್ಯಾಂಕ್ ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಒಂದು ಆಪ್ಷನ್ ಕಾಣ್ತಿಲ್ಲಲ್ಲ ಅದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಸರ್ಚ್ ಕೊಟ್ಟರೆ ನಿಮಗೆ ಒಂದು ನಂಬರ್ ಬರುತ್ತೆ ಸ್ನೇಹಿತರೆ. ಈ ಒಂದು ನಂಬರ್ ಏನಿದೆ ಇಲ್ಲಿ ನೋಡ್ತಿರ್ಬೋದು ನೀವು 09223008586. ಈ ಒಂದು ನಂಬರನ್ನು ನೀವು ಈ ಒಂದು ನಂಬರನ್ನು ತೊಗೊಂಡು ಇದನ್ನು ಕಾಪಿ ಮಾಡಿಕೊಂಡು ಸೊ ನಿಮ್ಮ ಒಂದು ಬ್ಯಾಂಕ್ಗೆ ಲಿಂಕ್ ಆಗಿರುವಂತಹ ಅಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಯಾವೊಂದು ಬ್ಯಾಂಕ್ಗೆ ಬರುತ್ತಲ್ಲ, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ಗೆ ಬರುತ್ತಲ್ಲ, ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರಿಂದ ಈ ಒಂದು ನಂಬರ್ಗೆ ನೀವು ಮಿಸ್ಕಾಲನ್ನು ಕೊಡಬೇಕು. ಮಿಸ್ಡ್ ಕಾಲನ್ನು ಕೊಟ್ಟರೆ ನಿಮಗೆ ಇಮಿಡಿಯೇಟ್ ಆಗಿ ಟೆಕ್ಸ್ಟ್ ಮೆಸೇಜ್ ರೂಪದಲ್ಲಿ ನಿಮಗೆ ಬ್ಯಾಲೆನ್ಸ್ ಬರುತ್ತೆ. ಸೊ ಮೊದಲು ಎಷ್ಟಿತ್ತು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಮೇಲೆ ಎಷ್ಟಾಗಿರುತ್ತೆ ಅಂತ ನಿಮಗೆ ವೇರಿಯೇಷನ್ ಗೊತ್ತಾಗುತ್ತಲ್ಲ. ಸೊ ಮೊದಲು ಎಷ್ಟಿತ್ತು ಸೊ ಇವಾಗ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ. ಸೊ ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಕೊಬೋದು. ಇನ್ನು ಬಟ್ ಇಲ್ಲಿ ನಿಮಗೆ ನಿಮ್ಮ ಒಂದು ಬ್ಯಾಂಕಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಂದಲೇ ನೀವು ಎಸ್ ಎಮ್ ಎಸ್ ಅನ್ನು ಅಂದರೆ ಮಿಸ್ ಕಾಲನ್ನು ಕೊಡಬೇಕು. ಸೊ ಓಕೆನಾ, ಅದಾದಮೇಲೆ ನಿಮಗೆ ಎಸ್ ಎಮ್ ಎಸ್ ಆಗಿ ರಿಪ್ಲೈ ಬರೋದು. ನಿಮಗೆ ಬ್ಯಾಂಕ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಂದ ನೀವು ಬೇರೆ ನಂಬರಿಂದ ಮಿಸ್ ಕಾಲನ್ನು ಕೊಟ್ಟರೆ ಬ್ಯಾಲೆನ್ಸ್ ಬರೋದಿಲ್ಲ. ಸೊ ಓಕೆನಾ, ನಿಮ್ಮೊಂದು ಬ್ಯಾಂಕ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರಿಂದಲೇ ನೀವು ಮಿಸ್ ಕಾಲನ್ನು ಕೊಡಬೇಕು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಓಕೆನಾ, ನಿಮ್ಮ ಒಂದು ಬ್ಯಾಂಕಿನಲ್ಲಿರುವ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಬರುತ್ತೆ. ಸೊ ಓಕೆನಾ, ನಿಮಗೆ ಮೊದಲು ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಮೊದಲೆಷ್ಟಿತ್ತು. ಸೊ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಇವಾಗ ಆ್ಯಡ್ ಆಗಿ ಎಷ್ಟಾಗಿದೆ ಅಂತ ನೀವು ಕಂಪ್ಯಾರಿಸನ್ನ ಮಾಡಬೇಕು. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಚೆಕ್ ಮಾಡುವಂಥ ನಂಬರ್ ಅಲ್ಲ ಇದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡುವಂಥ ನಂಬರ್ ಇದಾಗಿರುತ್ತೆ. ಇನ್ನು ಮತ್ತೊಂದು ರೀತಿಯಾಗಿ ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಅಂದರೆ,
ನಿಮ್ಮ ಒಂದು ಮೊಬೈಲಲ್ಲಿ ಅಂದರೆ ಪ್ಲೇಸ್ಟೋರಲ್ಲಿ ಇ ಪಾಸ್ಬುಕ್ ಅಂತ ಸಿಗುತ್ತೆ, ನಿಮ್ಮ ಒಂದು ಬ್ಯಾಂಕಿನ ಇ ಪಾಸ್ಬುಕ್ಕು ಅಥವಾ ಬ್ಯಾಂಕಿನ ಒಂದು ಅಪ್ಲಿಕೇಶನ್ ಸಿಗುತ್ತೆ. ನಾನು ಹಿಂದಿನ ವಿಡಿಯೋಸಲ್ಲೂ ಅಂದರೆ ಕಳೆದ ವಿಡಿಯೋಸಲ್ಲೂ ನಿಮಗೆ ತಿಳಿಸ್ಕೊಟ್ಟಿದೆ. ಸೊ ನಿಮ್ಮ ಒಂದು ಬ್ಯಾಂಕ್ ಅಪ್ಲಿಕೇಶನ್ ಇರುತ್ತೆ, ಸೊ ಅಲ್ಲಿ ನಿಮ್ಮ ಒಂದು ಪಾಸ್ಬುಕ್ ಯಾವ ರೀತಿ ಎಂಟ್ರಿ ಆಗುತ್ತೆ ಆ ಥರ ಟ್ರಾನ್ಸಾಕ್ಷನ್ಗಳು ಈ ಒಂದು ಇ ಪಾಸ್ಬುಕ್ಕಲ್ಲಿ ಸಿಗುತ್ತೆ. ಎಕ್ಸಾಂಪಲ್ಗೆ ನಿಮ್ಮದು ಯೂನಿಯನ್ ಬ್ಯಾಂಕ್ ಆಗಿದ್ದರೆ ಯೂನಿಯನ್ ಬ್ಯಾಂಕ್ ಇ ಪಾಸ್ಬುಕ್ ಅಂತ ಪ್ಲೇಸ್ಟೋರಲ್ಲಿ ಹೊರದು ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಿಮ್ಮ ಒಂದು ಎ ಟಿ ಎಮ್ ಮೂಲಕ ಆಗ್ಬೋದು, ಆಧಾರ್ ಮೂಲಕ ಆಗ್ಬೋದು, ಅಥವಾ ಇಂಟರ್ನೆಟ್ ಬ್ಯಾಂಕ್ ಇದ್ದರೆ ಅದ್ರ ಮೂಲಕವೂ ಕೂಡ ನೀವು ಆಗ್ಬೋದು. ಸಿಂಪಲಾಗಿ ನೀವು ಎ ಟಿ ಎಮ್ ಕಾರ್ಡಿನ ಲಾಗಿನ್ ಆಗ್ಬೋದು, ಅಂದರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಅಲ್ಲಿ ನಿಮಗೆ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಸಿಗುತ್ತೆ, ಇ ಪಾಸ್ಬುಕ್ ಅಂತ ಅಥವಾ ಎಮ್ ಪಾಸ್ಬುಕ್ ಅಂತ ಸಿಗುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು ಎಮ್ ಪಾಸ್ಬುಕ್ ಅಂತ ಇರುವಂಥದ್ದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಬಂದಿರುವಂತಹ ಹಾಗೂ ಹೋಗಿರುವಂತಹ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು, ದುಡ್ಡು ಬಂದಿರುವಂಥದ್ದು ಹಾಗೆ ಹೋಗಿರುವಂಥದ್ದು ಎಲ್ಲ ಒಂದು ಟ್ರಾನ್ಸಾಕ್ಷನ್ ಇರುವಂಥದ್ದು. ಸೊ ಈ ರೀತಿಯಾಗಿ ನಿಮಗೆ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ನೋಡಿ ಇಲ್ಲಿ ಈ ರೀತಿಯಾಗಿ ನಿಮಗೆ ಟ್ರಾನ್ಸಾಕ್ಷನ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ, ಸಾರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ನೋಡಿ ನಿಮಗೆ ಈ ರೀತಿಯಾದಂಥ ಒಂದು ಗೃಹ ಲಕ್ಷ್ಮಿ ಅಂದರೆ ಅದು ಪೂರ್ತಿ ನಿಮ್ಮಿಲ್ಲ ಗೃಹ ಎಲ್ ಎ ಕೆ ಅಂತ ಈ ರೀತಿಯಾಗಿ ನಿಮಗೆ ಆಪ್ಷನ್ ಕಾಣಿಸ್ಕೊಡುತ್ತೆ. ಈ ರೀತಿಯಾಗಿ ಯಾವುದಾದ್ರೂ 2000 ರೂಪಾಯಿ ಬಂದಿತ್ತು ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ. ಈ ರೀತಿಯಾಗೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಬಟ್ ಇದನ್ನು ನೀವು ಗೊತ್ತಿದ್ದರೆ ಮಾಡಿಲ್ಲ ಅಂದರೆ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆಯವ್ರ ಕೈಯಲ್ಲಿ ಮಾಡಿಸಿ, ಸೊ ಮತ್ತು ಬೇರೆಯವ್ರ ಕೈಯಲ್ಲೇ ಮಾಡಿಸ್ಬೇಡಿ, ನಿಮಗೆ ನಂಬಿಕೆ ಇರುವಂಥವ್ರ ಕೈಯಲ್ಲಿ ಮಾತ್ರ ಮಾಡಿಸಿ ಒಂದು ಬ್ಯಾಂಕಿನ ಟ್ರಾನ್ಸಾಕ್ಷನ್ಗಳು. ಸೊ ಇದು ಗೊತ್ತಿದ್ದರೆ ಮಾಡಿ, ಇಲ್ಲಾಂದರೆ ನೀವು ಗೊತ್ತಿರೋ ಬೇರೆಯವ್ರಿಗೆ ಗೊತ್ತಿರುವಂಥದ್ದು ಮಾಡಿಸಿ, ನಿಮಗೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಜೊತೆ ಈ ಒಂದು ಕೆಲಸನ ಮಾಡಿಸ್ಬೇಕು. ಅಂದರೆ ಈ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ರಿಜಿಸ್ಟರ್ ಆಗೋದು, ಇದೆಲ್ಲ ನಿಮಗೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಜೊತೆಯಲ್ಲೇ ಮಾಡಿಸಿ. ಇನ್ನು ಇವೆರಡೂ ಮೆಥಡು ಕೂಡ ಯಾರಿಗೆ ಗೊತ್ತಾಗಲ್ಲ, ಸೊ ಅಂದರೆ ಯಾರಿಗೆ ಮಾಡೋದಕ್ಕೆ ನಮಗೆ ಕನ್ಫ್ಯೂಸ್ ಆಗ್ತಿದೆ, ಸೊ ಅಥವಾ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು, ನೀವು ಸೋಮವಾರ ಹೋಗಿ ನಿಮ್ಮ ಪಾಸ್ಬುಕ್ಕನ್ನು ನಿಮ್ಮ ಬ್ಯಾಂಕ್ಗಳಲ್ಲಿ ಎಂಟ್ರಿ ಮಾಡಿಸಿ, ಅಥವಾ ಮೆಸೇಜ್ ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ಗಳಿಗೆ, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗಳಿಗೆ ಮೆಸೇಜ್ ಬರುತ್ತೆ. ಸೊ ಬಂದಿಲ್ಲ ಅಂದರೆ ನೀವು ಒಂದು ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿದ್ರೆ ಗೊತ್ತಾಗುತ್ತೆ ಸೊಕ್ಕಿನ. ಸೊ ಇವತ್ತು ತುಂಬ ಜನರಿಗೆ ಬಂದಿರುವಂಥದ್ದು, ಡೈಲಿ ಕೂಡ ಬರುತ್ತೇನೆ, ಸೊ ನಾಳೆ ನೀವು ಭಾನುವಾರನೂ ಕೂಡ ಬರುತ್ತೆ, ಸೋಮವಾರನೂ ಕೂಡ ಬರುತ್ತೆ. ಸೊ ಹಾಗಾಗಿ ಪೇಷನ್ಸಿಂದ ಇರಿ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಬರುತ್ತೆ. ಬಟ್ ಮೂರು ಕಂಡೀಷನ್ಸ್ಗಳು ಪಾಸ್ ಆಗಿದ್ದರೆ ಮಾತ್ರ ಬರುವಂಥದ್ದು. ಆ ಮೂರು ಕಂಡೀಷನ್ಸ್ ಏನು ಅಂದರೆ ಮೂರು ಕಂಡೀಷನ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೋಡ್ಬೋದು. ಓಕೆ ಸ್ನೇಹಿತರೆ, ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯೂಸ್ ಆಗಿದ್ದರೆ ನಿಮಗೆ ಈ ವಿಡಿಯೋಯಿಂದ ಏನಾದರೂ ಸ್ವಲ್ಪ ಏನಾದರೂ ಯೂಸ್ ಆಗಿದ್ದರೆ ಕಾಮೆಂಟ್ ಅಥವಾ ಲೈಕನ್ನು ಮಾಡಿ, ಸೊ ಲೈಕ್ ಮಾಡಿ. ಸೊ ಮುಂದಿನ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.